ರಾಜ್ಯಾದ್ಯಂತ ವ್ಯಾಪಿಸಿದೆ ಹಿಜಬ್ ಮತ್ತು ಕೇಸರಿ ಶಾಲು ಕಿಚ್ಚು. ಕರಾವಳಿಯಿಂದ ಮಲೆನಾಡಿಗೂ ಕೂಡ ಹಬ್ಬಿದೆ ಇವಾಗ ಹಿಜಬ್ ಕಿಚ್ಚು. ಎಲ್ಲಿ ಅಂತಂದ್ರೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗದಲ್ಲಿ ಪರಿಸ್ಥಿತಿ ಬೀದಿಗಿಳಿದಿದ್ದಾರೆ ವಿದ್ಯಾರ್ಥಿಗಳು. ಕಲ್ಲು ತೂರಾಟ ನಡೆದಿದೆ, ಪರಿಸ್ಥಿತಿ ಉದ್ವಿಗ್ನವಾಗಿದೆ, ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಶಿವಮೊಗ್ಗ ಸಾಗರ ಶಿಕಾರಿಪುರದಲ್ಲಿ ಹಿಜಬ್ ಗದ್ದಲ ಜೋರಾಗಿದೆ. ವಿವಿಧ ಠಾಣೆಗಳಲ್ಲಿ ಒಟ್ಟು 5 ಕೇಸುಗಳು ದಾಖಲಾಗಿದೆ. ಕಲ್ಲು ತೂರಾಟ ಪೊಲೀಸ್ ವಾಹನಕ್ಕೆ ಹಾನಿ ಮಾಡಿದ ಸಂಬಂಧ ಈ ಕೇಸ್ ದಾಖಲಾಗಿದೆ. ಸಹಜ ಅಲ್ವಾ? ನೆನ್ನೆಲ್ಲ ನಾವು ನೋಡ್ತಾ ಇದ್ವಿ ಕಾಲೇಜು ನೋಡಿಯಲ್ಲಿ ಕಲ್ಲು ತಗೊಂಡು ಬೀಗ ಹೊಡೆಯೋದು, ಕಾಲೇಜಿಗೆ ಕಲ್ಲು ತೂರಾಟ ಮಾಡೋದು, ವಾಹನಗಳಿಗೆ ಯಾವುದೋ ಒಂದು ಪ್ರೈವೇಟ್ ಬಸ್ಗೆ ಕಲ್ಲು ತೂರಾಟ ಮಾಡಿದ್ರು, ನಿನ್ನೆ ಗಾಜೆಲ್ಲ ಒಡೆದು ಪುಡುಪುಡಿ ಮಾಡಿದ್ರು. ಇವೆಲ್ಲ ಸಾರ್ವಜನಿಕ ಆಸ್ತಿಗೆ ಧಕ್ಕೆ ತಂದ ಆರೋಪಗಳು. ಹಾಗಾಗಿ ಒಂದು ಕಡೆ ನಿಮ್ಮ ಹೋರಾಟ ಇರುತ್ತೆ, ಇನ್ನೊಂದು ಕಡೆ ಈ ಥರದ ಕೃತ್ಯಗಳು ನಡೆದಾಗ ಸಹಜವಾಗೇ ಪೊಲೀಸರು ಕೇಸನ್ನು ದಾಖಲು ಮಾಡ್ಕೋತಾರೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 5 ಕೇಸ್ಗಳು ದಾಖಲಾಗಿದೆ ಬೇರೆ ಬೇರೆ ಕಡೆ. ಅದಕ್ಕೆ ಕಾರಣ ಏನು ಅಂತಂದರೆ ಕಲ್ಲು ತೂರಾಟ, ಪೊಲೀಸ್ ವಾಹನಕ್ಕೆ ಹಾನಿ, ಇವೆಲ್ಲವೂ ಕೂಡ ನಡೆದಿದೆ ನಿನ್ನೆ. ಹಾಗಾಗಿ ಕೆಲವ್ರನ್ನ ನಿನ್ನೆನೇ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ಕೊಂಡಿದ್ರು. ಇವತ್ತು ಅದು ಯಾವ ರೀತಿ ಮುಂದುವರಿಯುತ್ತೆ, ಈಗ 3 ದಿನ ರಜೆ ಕೊಟ್ಬಿಟ್ಟಿದ್ದಾರೆ, ಇವತ್ತು ನಾಳೆ ನಾಡಿದ್ದು, ಆಮೇಲೆ ಶನಿವಾರ ಭಾನುವಾರ ಮಾಮೂಲಿ ರಜೆ ಬರುತ್ತೆ, ಇನ್ನೇನಿದ್ರು ನೆಕ್ಸ್ಟ್ ಸೋಮವಾರ ತನಕನೂ ರಜೆ. ಹಾಗಾಗಿ ಇವೆಲ್ಲವೂ ಕೂಡ ಇವತ್ತು ಸ್ವಲ್ಪ ಕಡಿಮೆ ಆಗಬಹುದು ಅಂತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈಗ ನಿನ್ನೆ ಬೇರೆ ಬೇರೆ ರೀತಿಯ ಕೆಲವೊಂದು ಘಟನಾವಳಿಗಳು ನಡೀತು, ಕಲ್ಲು ತೂರಾಟ, ಪೊಲೀಸ್ ವಾಹನಕ್ಕೆ ಹಾನಿ, ಪ್ರೈವೇಟ್ ವೆಹಿಕಲ್ಗೆ ಕಲ್ಲು ತೂರಿದ್ದು. ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತಗೊಂಡಿರ್ತಂತ ಕ್ರಮಗಳು ಏನೇನು? ಅರವಿಂದ್, ಏನು ನಿನ್ನೆ ಶಿವಮೊಗ್ಗದಲ್ಲಿ ಹಿಜಬ್ ಮತ್ತೆ ಕೇಸರಿ ಶಾಲು ವಿವಾದ ಒಂದ್ ರೀತಿ ಭುಗಿಲೆದ್ದಿತ್ತು ಅಂತಾನೆ ಹೇಳ್ಬೋದು. ಹೀಗಾಗಿ ಕಾಲೇಜಿನಲ್ಲಿ ಏನು ಸಣ್ಣದಾಗಿ ಆರಂಭವಾದಂತ ಪ್ರತಿಭಟನೆ ಅದು ಗಂಭೀರ ಸ್ವರೂಪ ಪಡೆಯಿತು. ಕಲ್ಲು ತೂರಾಟ ಕೂಡ ನಡೆಯಿತು. ಈ ವೇಳೆ 3-4 ವಿದ್ಯಾರ್ಥಿಗಳು ಕೂಡ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗುವಂತಾಯ್ತು. ಈ ಎಲ್ಲಾ ಘಟನೆಗಳ ನಂತರ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಬ್ರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆ ಒಂದು ವಿದ್ಯಾರ್ಥಿಗಳನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ರು. ಜೊತೆಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನೋದನ್ನ ಅರಿತಂತ ಜಿಲ್ಲಾಧಿಕಾರಿಗಳು ನಂತರ ಶಿವಮೊಗ್ಗ ನಗರದಲ್ಲಿ 144 ಸೆಕ್ಷನ್ ನಿಷೇಧಾಜ್ಞೆ ಅಂದ್ರೆ ನಿನ್ನೆ ಮತ್ತೆ ಇಂದು ಕೂಡ ನಿಷೇಧಾಜ್ಞೆ ಮುಂದುವರಿಯಲಿದೆ. 2 ದಿನ ಕಾಲ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಜೊತೆಗೆ ಏನು ರಾಜ್ಯ ಸರ್ಕಾರ 3 ದಿನಗಳ ಪದವಿ ಕಾಲೇಜು ಮತ್ತೆ ಪ್ರೌಢಶಾಲೆಗಳಿಗೆ ರಜೆ ಕೊಟ್ಟಿದೆ. ಆದ್ರೆ ಶಿವಮೊಗ್ಗ ನಗರದಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳು ಕೂಡ ಇಂದು ಏನು 144 ಸೆಕ್ಷನ್ ಜಾರಿ ಇದೆ. ಹೀಗಾಗಿ ಇಂದು ರಜೆಯನ್ನ ಘೋಷಣೆ ಮಾಡಿದೆ. 144 ಸೆಕ್ಷನ್ ಇವತ್ತು ಮುಗಿದ್ರೆ ರಜೆ ಇರೋದಿಲ್ಲ. ಒಂದ್ ವೇಳೆ 140 ಸೆಕ್ಷನ್ ನಿಷೇಧಾಜ್ಞೆ ಇಂದು ಕೂಡ ಮುಂದುವರೆದೇ ಆದಲ್ಲಿ ನಾಳೆ ಕೂಡ ಶಾಲಾ ಕಾಲೇಜು ರಜೆ ಆಗ್ಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಜೊತೆಗೆ ಏನು ಈ ಎಲ್ಲ ಘಟನೆ ಅಂದ್ರೆ ಶಿಕಾರಿಪುರದಲ್ಲಿ ಬಸ್ ಮೇಲೆ ಕಲ್ಲು ತೂರಾಟ ಇರ್ಬೋದು, ಸಾಗರದಲ್ಲಿ ಕೂಡ ವಿದ್ಯಾರ್ಥಿಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಎಲ್ಲಾ ಪ್ರಕರಣಗಳ ಅಡಿಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅಂದ್ರೆ ಏನೇನ್ ಘಟನೆ ಆಗಿದೆ ಆ ಸಂಬಂಧ ಪ್ರಕರಣವನ್ನು ದಾಖಲಿಸುವಂತೆ ಒಂದು ಪೊಲೀಸ್ ಠಾಣೆಗಳಿಗೆ ಸೂಚನೆ ಹೋಗಿತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ. ಹೀಗಾಗಿ ಈ ಎಲ್ಲಾ ಘಟನೆಗಳಿಗೆ ಇದುವರೆಗೆ ಒಟ್ಟು 5 ಪ್ರಕರಣಗಳು ವಿವಿಧ ಠಾಣೆಗಳಲ್ಲಿ 5 ಪ್ರಕರಣಗಳು ದಾಖಲಾಗಿದೆ. ಸದ್ಯಕ್ಕೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂದ್ರೆ ಆದ್ರೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಇಂದು ಮುಂಜಾನೆ ಕೂಡ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಏನು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಿನ್ನೆ ಶಿವಮೊಗ್ಗದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭಗವದ್ ಧ್ವಜ ಹಾರಿಸಿದ್ರು. ಆ ಭಗವದ್ ಧ್ವಜ ಹಾರಿಸಿದ ಧ್ವಜ ಕಟ್ಟೆಗೆ ಇಂದು ಯುವ ಕಾಂಗ್ರೆಸ್ ನ ಕಾರ್ಯಕರ್ತರು ತೆರಳಿ ಅಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಿದ್ದಾರೆ. ಅದಕ್ಕೆ ಪ್ರತಿಯಾಗಿ ರಾಷ್ಟ್ರ ಧ್ವಜವನ್ನ ಹಾರಿಸುವ ಮೂಲಕ ಒಂದು ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತಾನೆ ಹೇಳ್ಬೋದು. ಆದ್ರೆ ಈ ನಂತರ ಮುಂಜಾನೆ ನಂತರ ಯಾವ ರೀತಿ ಪರಿಸ್ಥಿತಿ ಉದ್ಭವಿಸಬಹುದು ಮತ್ತೆ ಬೇರೆ ಘಟನೆ ಉದ್ಭವಿಸಬಹುದು ಎಂಬುದನ್ನ ಕಾಡ್ ನೋಡ್ಬೇಕಾಗಿದೆ. ಎಲ್ಲಾ ಮಾಹಿತಿಗಾಗಿ ಧನ್ಯವಾದ.